ಹಲೋ ವೀಕ್ಷಕರೇ, ನಮಸ್ಕಾರ. ತಮಗೆಲ್ಲರಿಗೂ ರುಚಿ ವೈವಿಧ್ಯಕ್ಕೆ ಸ್ವಾಗತ. ಇವತ್ತು ಎಲ್ಲರಿಗೂ ಅತಿ ಪ್ರಿಯವಾದ ಮ್ಯಾಂಗೋ ಐಸ್ ಕ್ರೀಮ್ ಅನ್ನು ಮಾಡ್ತಾ ಇದ್ದೇನೆ. ಯಾವುದೇ ರೀತಿ ಹಿಟ್ಟು, ಹಾಲು ಅಥವಾ ಕ್ರೀಮ್ ಅನ್ನು ಉಪಯೋಗಿಸದೆ ತುಂಬ ರುಚಿಕರವಾಗಿ ಸರಳ ಹಾಗೂ ಸುಲಭ ವಿಧಾನದಲ್ಲಿ ಮ್ಯಾಂಗೋ ಐಸ್ ಕ್ರೀಮ್ ಮಾಡೋದನ್ನು ತೋರಿಸ್ತಾ ಇದ್ದೇನೆ. ಮೊದಲಿಗೆ ಗಟ್ಟಿ ಮೊಸರು ಬೇಕು. ಅದಕ್ಕೆ ಮನೆಯಲ್ಲೇ ಹೆಪ್ಪು ಹಾಕಿರುವ ತಾಜಾ ಮೊಸರು ಬಹಳ ಒಳ್ಳೆಯದು. ಒಂದು ಪಾತ್ರೆ ಮೇಲೆ ಜರಡಿ ಇಟ್ಬಿಟ್ಟು ಅದರ ಮೇಲೆ ಕಾಟನ್ ಬಟ್ಟೆ ಅಥವಾ ಮಸ್ಕಿನ್ ಕ್ಲಾತ್ ಹಾಕಿಡಿ. ಬಟ್ಟೆಯ ಮೇಲೆ 1.5 ಕಪ್ಪಷ್ಟು ಮೊಸರು ಹಾಕಿ 8-10 ಗಂಟೆಗಳ ಕಾಲ ರೆಫ್ರಿಜರೇಟರ್ನಲ್ಲಿ ಇಡಿ. ಇದರಿಂದ ಮೊಸರು ಹುಳಿ ಬರೋದೇ ಇಲ್ಲ, ಮತ್ತೆ ನೀರೆಲ್ಲ ಇಳಿದು ಗಟ್ಟಿ ಮೊಸರು ಮಾತ್ರ ಸಿಗುತ್ತೆ. ಈಗ 1 ಕಪ್ ದಪ್ಪವಾದ ತೆಂಗಿನಕಾಯಿ ಹಾಲು ಬೇಕು. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಸುಮಾರು 3-4 ಕಪ್ ತಾಜಾ ತುರದ ತೆಂಗಿನಕಾಯಿಯನ್ನು ತೆಗೆದುಕೊಳ್ಳಿ. ನಾನು ಕೈ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪನೇ ಕಾಯಿ ತುರಿಯನ್ನು ಹೀಗೆ ತೆಗೆದುಕೊಂಡು ಪ್ರೆಸ್ ಮಾಡಿ ಗಟ್ಟಿಯಾದ ತೆಂಗಿನಕಾಯಿ ಹಾಲನ್ನು ತೆಗಿತಾ ಇದ್ದೇನೆ. ನೀವು ಮಿಕ್ಸರ್ ಜಾರ್ನಲ್ಲಿ ಸ್ವಲ್ಪ ಗ್ರೈಂಡ್ ಮಾಡಿ ಅದರನ್ನು ಬಟ್ಟೆಯೊಳಗೆ ಹಾಕಿ ಅದರಿಂದಲೂ ತೆಂಗಿನಕಾಯಿ ಹಾಲನ್ನು ತೆಗೆದುಕೊಳ್ಳಬಹುದು. ಆದರೆ ನೀರು ಮಾತ್ರ ಸೇರಿಸಲೇಬೇಡಿ. ಇಲ್ಲಿ ನಾನು 2 ಅಲ್ಫಾನ್ಸೋ ಮ್ಯಾಂಗೋ ತೆಗೆದುಕೊಂಡಿದ್ದೀನಿ. ನೀವು ನೋಡಿದ ಹಾಗೆ ಸಿಪ್ಪೆಯನ್ನು ಕೈನಿಂದ ತೆಗಿತಾ ಇದ್ದೇನೆ. ಇದು ನನ್ನ ಅಮ್ಮನಿಂದ ಕಲಿತ ಸೀಕ್ರೆಟ್ ಟಿಪ್ಸ್. ಮಾವಿನ ಹಣ್ಣಿನ ಸೊನೆ ಸಿಪ್ಪೆ ಭಾಗದಲ್ಲಿ ಜಾಸ್ತಿ ಇರುತ್ತೆ. ಹಣ್ಣಿನ ಸೊನೆಯಿಂದ ಗಂಟಲ ಕೆರೆತ, ಕೆಮ್ಮು ಅಥವಾ ಅಸಿಡಿಟಿ ತುಂಬ ಉಂಟಾಗುತ್ತೆ. ದಪ್ಪನಾದ ಸಿಪ್ಪೆ ತೆಗೆಯೋದ್ರಿಂದ ಹಣ್ಣಿನ ಸೊನೆ ಕೂಡ ಹೊರಗೆ ಹೋಗೇ ಬಿಡುತ್ತೆ. ಈಗ ಹಣ್ಣನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಮಿಕ್ಸರ್ ಜಾರ್ಗೆ ಹಾಕಿ ರುಬ್ಬಿಕೊಳ್ಳಿ. ಹಣ್ಣಲ್ಲಿ ಜಾಸ್ತಿ ನಾರಿದ್ರೆ ಮಾವಿನ ಹಣ್ಣಿನ ರಸವನ್ನು ಸೋಸಿಕೊಳ್ಳಿ. ನಾನು ತೆಗೆದುಕೊಂಡಿರೋ ಅಲ್ಫಾನ್ಸೋ ಹಣ್ಣಲ್ಲಿ ನಾರೇ ಇಲ್ಲ, ಸೊ ನಾನು ಹಾಗೇ ಉಪಯೋಗಿಸ್ತಾ ಇದ್ದೇನೆ. ಇವಾಗ 1 ಕಪ್ನಷ್ಟು ಬ್ರೌನ್ ಶುಗರನ್ನು ಮಿಕ್ಸರ್ ಜಾರ್ಗೆ ಹಾಕಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೆಲ್ಲದ ಪುಡಿಯನ್ನು ಸೇರಿಸಬಹುದು. ಈಗ 1 ಪಾತ್ರೆಯಲ್ಲಿ 2 ಕಪ್ ಮಾವಿನ ಹಣ್ಣಿನ ರಸ ಸೇರಿಸಿ, ಹಾಗೆ 3/4 ಕಪ್ ಗಟ್ಟಿ ಮೊಸರನ್ನು ಸೇರಿಸಿ. ನೋಡಿ, ಮೊಸರು ಎಷ್ಟು ಗಟ್ಟಿಯಾಗಿದೆ, ಸ್ಪೂನಿನಿಂದ ಕೆಳಗೆ ಬೀಳ್ತಾನೇ ಇಲ್ಲ. ಹಣ್ಣಿನ ರಸದ ಜೊತೆಗೆ ಗಟ್ಟಿ ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇಲ್ಲಿ ನೀವು ಮಿಕ್ಸರ್ ಜಾರನ್ನು ಸಹ ಬಳಸಬಹುದು. ಆದರೆ ಮೊಸರು ಹಾಕೋದ್ರಿಂದ ನೊರೆ ಅಥವಾ ಜಾಸ್ತಿ ಏರ್ ಬಬಲ್ ಉಂಟಾಗುತ್ತೆ. ಇದರಿಂದ ಕೆಲವು ಸಲ ಐಸ್ ಕ್ರೀಮ್ ಗಟ್ಟಿ ಅಥವಾ ಫ್ಲೇಕಿ ಆಗುತ್ತೆ. 3/4 ಕಪ್ನಷ್ಟು ತೆಂಗಿನಕಾಯಿ ಹಾಲನ್ನು ಸೇರಿಸೋಣ. ಮತ್ತೆ ಚೆನ್ನಾಗಿ ಕಲಕಿ. ನಂತರ 3/4 ಕಪ್ನಷ್ಟು ಸಕ್ಕರೆ ಪುಡಿಯನ್ನು ಸೇರಿಸೋಣ. 2-3 ನಿಮಿಷಗಳ ಕಾಲ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಿ. ಇದರಿಂದ ಸಕ್ಕರೆ ಪುಡಿ ಕರಗಿ ಹಣ್ಣಿನ ರಸಕ್ಕೆ ಚೆನ್ನಾಗಿ ಹೊಂದಿಕೊಳ್ಳುತ್ತೆ. ವೀಕ್ಷಕರೇ, ನಾವು ಮಾಡುವ ಈ ವಿಧಾನ ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಆದರೆ ಐಸ್ ಕ್ರೀಮ್ ಮಾತ್ರ ತುಂಬಾನೇ ರುಚಿಯಾಗುತ್ತೆ. ರೆಸ್ಟೋರೆಂಟ್ ಐಸ್ ಕ್ರೀಮ್ಗಳನ್ನು ಮರ್ತೇ ಬಿಡ್ತೀರಾ. ನೋಡಿ, ಹತ್ತಿರದಿಂದ ನೋಡಿ ಎಷ್ಟು ಕ್ರೀಮಿಯಾಗಿದೆ, ಮತ್ತೆ ಬಂಗಾರದ ಹಳದಿಯಾಗಿದೆ. ಈಗ ಯಾವುದಾದ್ರೂ ಸಣ್ಣ ಪಾತ್ರೆ ಅಥವಾ ಕಂಟೈನರಲ್ಲಿ ಐಸ್ ಕ್ರೀಮ್ ಮಿಕ್ಸ್ಚರ್ ಅನ್ನು ಹಾಕಿ. ಕ್ಲಿಂಜ್ ರ್ಯಾಪ್ ಅಥವಾ ಪ್ಲಾಸ್ಟಿಕ್ ಶೀಟ್ನಿಂದ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ, ಹಾಗೆ ಸ್ಟೆಪ್ನ ಫಾಲೋ ಮಾಡಿ. ಇದರಿಂದ ಒಳಗಡೆ ನೀರಿನ ಹನಿಗಳು ಕಟ್ಟೋದೇ ಇಲ್ಲ. ಮತ್ತೆ ಮೇಲಿನಿಂದ ಇನ್ನೊಂದು ಕ್ಲಿಂಜ್ ರ್ಯಾಪನ್ನು ಕವರ್ ಮಾಡಿ ಅಥವಾ ಮುಚ್ಚಳ ಹಾಕಿದ್ರೂ ಆಗುತ್ತೆ. ಫ್ರೀಸರ್ನಲ್ಲಿ 4-6 ಗಂಟೆಗಳ ಕಾಲ ಇಡಿ. ನಂತರ ಫ್ರೀಸರ್ನಿಂದ ತೆಗೆದು ನೋಡಿ ಎಷ್ಟು ಕ್ರೀಮಿಯಾಗಿದೆ, ಹಾಗೇ ತಿನ್ಬಹುದು. ಆದರೆ ಮಾರ್ಕೆಟ್ನಲ್ಲಿ ಸಿಗುವಷ್ಟು ಇನ್ನೂ ಕ್ರೀಮಿಯಾಗೇ ಇಲ್ಲ. ಹಾಗಾಗಿ ಸೆಮಿ ಸಾಲಿಡ್ ಐಸ್ ಕ್ರೀಮನ್ನು ಮಿಕ್ಸರ್ ಜಾರೆಯೊಳಗೆ ಮತ್ತೆ ರುಬ್ಬಿಕೊಳ್ಳಿ. 3-4 ಸಲ ಆನ್ ಆ್ಯಂಡ್ ಆಫ್ ಮಾಡಿ ರುಬ್ಬಿಕೊಳ್ಳಿ. ಕಂಟಿನ್ಯೂಸ್ ಆಗಿ ಮಾತ್ರ ಗ್ರೈಂಡ್ ಮಾಡಿಕೊಳ್ಳಲೇಬಾರದು. ನೋಡಿ, ಇದು ಇನ್ನ ಉದ್ದಿನ ಹಿಟ್ಟಿನ ಹದದಲ್ಲೇ ಇದೆ. ಈಗ ಒಂದು ಸ್ಮಾಲ್ ಕಂಟೈನರಲ್ಲಿ ಹಾಕಿ. ಇವಾಗ 1 teaspoon ತುಂಬ ರುಚಿ ಕೊಡುವ ಎವರೆಸ್ಟ್ ಕೇಸರಿ ಮಿಲ್ಕ್ ಮಸಾಲಾ ಪೌಡರನ್ನು ಹಾಕಿ ಮಿಕ್ಸ್ ಮಾಡಿ. ಈ ಪೌಡರ್ ನಿಮಗೆ ಸಿಕ್ಕಿಲ್ಲ ಅಂದರೆ ಸ್ವಲ್ಪ ಏಲಕ್ಕಿ, ಪಿಸ್ತಾ, ಬಾದಾಮ್ ಹಾಗೂ ಕೇಸರಿಯ ಪೌಡರನ್ನು ಮಾಡಿ ಹಾಕಿ. ಆದರೆ ಈ ಸ್ಟೆಪ್ ಮಾತ್ರ ಮಿಸ್ ಮಾಡಲೇಬೇಡಿ.
ಇವಾಗ ಮೊದಲಿಗೆ ಮಾಡಿರೋ ತರನೇ ಕ್ಲಿಂಜ್ ರ್ಯಾಪ್ ಅಥವಾ ಪ್ಲಾಸ್ಟಿಕ್ ಶೀಟ್ ಹಾಕಿ ಮುಚ್ಚಳ ಮುಚ್ಚಿ ಫ್ರೀಜರ್ನಲ್ಲಿ ಇಡಿ. 6-8 ಗಂಟೆಗಳ ಕಾಲ ಇಟ್ಬಿಡಿ. ಈಗ 6 ಗಂಟೆಗಳ ಕಾಲ ಆಗಿದೆ. ಫ್ರೀಜರ್ನಿಂದ ತೆಗೆದು ನೋಡೋಣ. ನೋಡಿ, ಹತ್ತಿರದಿಂದ ನೋಡಿ, ಎಷ್ಟು ಕ್ರೀಮಿಯಾಗಿದೆ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ತಡ್ಕೊಳ್ಳೋಕ್ಕೇ ಆಗ್ತಾ ಇಲ್ಲ, ಇಲ್ಲಿ ಬಾಯಲ್ಲೆಲ್ಲ ನೀರು ಬರ್ತಾ ಇದೆ. ಹೀಗೆ ಆರೋಗ್ಯಕರವಾದ ಮ್ಯಾಂಗೋ ಐಸ್ ಕ್ರೀಮ್ ಅನ್ನು ನೀವೂ ಮಾಡಿ ನೋಡಿ, ನನಗೂ ಕಮೆಂಟ್ ಮೂಲಕ ತಿಳಿಸಿ. ಆದರೆ ಮರಿಬೇಡಿ, ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಅನ್ನು ಒತ್ತಿ. ಇದರಿಂದ ನಾನು ಮಾಡೋ ವಿಡಿಯೋಗಳು ನಿಮಗೆ ಬಹುಬೇಗ ತಲುಪುತ್ತೆ. ತಮಗೆಲ್ಲರಿಗೂ ತುಂಬಾ ಧನ್ಯವಾದಗಳು. ಮತ್ತೆ ಸಿಗೋಣ.